ಅವರಿಂದ ಕೆಲಸ ಆಗುತ್ತೆ ಇದು ಮಾಡ್ತಾರೆ ಅಂತ. ಇವತ್ತು ಅವ್ರು ಒಳಗಡೆ ಹೋದಾಗ ಎಷ್ಟು ಜನ ಆಡ್ಕೊತಾ ಇದ್ದಾರೆ, ಕೊಲೆ ಮಾಡಿದ ಹೋದ ನನ್ನ ಮಾನ ಮರದಿ ಹೋಯ್ತು, ಯಾರು ಮಾಡಿಲ್ಲ ಎಲ್ಲರೂ ಮಾಡಿದ್ದಾರೆ. ಈಗ ಅವ್ರು ಅರ್ಥ ಮಾಡ್ಕೊಬೇಕಿರೋದು ಏನಂತ ಹೇಳಿದ್ರೆ, ನೋಡ್ದ ನನ್ನ ಇದ್ದಾಗ ಬರ್ತಾ ಇದ್ರು, ಇವಾಗ ಯಾರು ಒಬ್ಬರು ಕೂಡ ಬರ್ತಾ ಇಲ್ವಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಾನು ಪ್ರಾಣ ಕೊಡ್ತೀನಿ ದರ್ಶನ್ಗೆ ಅಂತ ಇದ್ದಾನೆ, ಆ ಅಭಿಮಾನ ಇಟ್ಕೊಂಡಿದ್ದಾನೆ. ಅವ್ರು ಒಳ್ಳೇದು ಮಾಡಿದ್ದಕ್ಕೇನೆ ಅಭಿಮಾನ ಇಟ್ಕೊಂಡಿರೋದು ಅವರು. ಅಲ್ಲಿ ಜೈಲ್ ಹತ್ರ ಯಾರು ಬರಲ್ಲ, ಯಾಕಂದ್ರೆ ನನ್ನ ಹೆಸರು ಬರುತ್ತಲ್ಲ ಈಚೆ, ನಾನು ಓದಿಗೆ ನೋಡೋದಕ್ಕೆ ಹೋಗಿದ್ದೆ. ಪ್ರಾಬ್ಲಮ್ ಆಗ್ಬೋದು, ಅವನು ಪ್ರಾಬ್ಲಮ್ ಆಗ್ಬೋದು ಅಂತ ಅವ್ನು ಹೋಗಲ್ಲ. ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡ್ರೆ ಮಶಾಣಕ್ಕೆ ಹೋಗಿದೆ ಅಣ್ಣಂತರ ಇಲ್ಲ. ಅವರು ಇದ್ದಾಗ ತುಂಬಾ ಜನಕ್ಕೆ ಮಾಡಿದಾರಂತೆ, ನಾವು ಕೇಳ್ಪಟ್ಟಿದ್ದೀವಿ. ಅಂದಾಗೆ ಅವರು ಈಗ ಯಾರಿಗೆ ಅವರು ತುಂಬಾ ಹೆಲ್ಪ್ ಮಾಡಿದಾರೋ ಅವ್ರು ಹೊರಗಡೆ ಬಂದು ಹೇಳ್ತಾ ಇದ್ದಾರೆ ಅಷ್ಟೇ, ನನಗೆ ಹೆಲ್ಪ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ. ಆ ಸಮಯದಲ್ಲಿ ಅವ್ರಿಗೆ ತಿಳ್ಕೊಳ್ಳೋಂಥ ಶಕ್ತಿ ಇರಲಿಲ್ಲ, ಎಲ್ಲ ನನ್ನವರೇ ತನ್ನವರೇ ಅಂತ ಇದ್ರು. ನಾವು ಇವಾಗ ನಾವು ಇರೋ ಪೊಸಿಷನಲ್ಲಿ ನೋಡಿದ್ರೆ ಅವ್ರೀಗ ಜೈಲಿಗೆ ಹೋಗಿರ್ಬೇಕಾದ್ರೆ ಅವರು ಅರ್ಥ ಮಾಡ್ಕೊಬೇಕು. ಈಗ ಆ್ಯಕ್ಚುಲಿ ಎಲ್ಲರೂ ಪ್ರತಿಯೊಬ್ಬರು ಜೈಲಿಗೆ ಹೋಗಿದ್ದಾರೆ ಬರ್ತಾರೆ, ಅದರಿಂದ ಅಲ್ಲೇನು ಹೋಗಿ ನಾವು ಶಿಕ್ಷೆ ತೊಗೊಂಡ್ವಿ ಅನ್ನೋದಿಲ್ಲ. ಅಲ್ಲಿ ಶಿಕ್ಷೆ ಡಿಸೈಡ್ ಮಾಡೋದು ಬಂದು ಜಡ್ಜ್, ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ಲಿ. ಅದಕ್ಕಾಗಿ ಅವ್ರು ದರ್ಶನ್ ಅವ್ರು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ, ನಾಲ್ಕು ಗೋಡೆ ಮಧ್ಯೆ ನಾವಿದ್ದಾಗ ಎಷ್ಟು ಜನ ನಮ್ಮನ್ನು ಆಡ್ಕೊತಾ ಇದ್ದಾರೆ ಅದನ್ನು ಆಲೋಚನೆ ಮಾಡಬೇಕಾಗುತ್ತೆ. ಅವರು ಹೊರಗಡೆ ಬಂದು ನನ್ನನ್ನು ಮುಂದೆ ಇದ್ದಾಗ, ಹೊರಗಡೆ ಇದ್ದಾಗ ದರ್ಶನ್ ದರ್ಶನ್ ಅಂತ ಎಲ್ಲರೂ ತುಂಬ ಇದು ಮಾಡೋರು, ಅವರಿಂದ ಕೆಲಸ ಆಗುತ್ತೆ ಇದು ಮಾಡ್ತಾರೆ ಅಂತ. ಇವತ್ತು ಅವ್ರು ಒಳಗಡೆ ಹೋದಾಗ ಎಷ್ಟು ಜನ ಆಡ್ಕೊತಾ ಇದ್ದಾರೆ ಅದನ್ನು ಅವ್ರು ಥಿಂಕ್ ಮಾಡಬೇಕಾಗಿರುತ್ತೆ. ಅವ್ರ ಅಭಿಮಾನಿಗಳಿಗೆ ಅವರು ಇನ್ನೊಬ್ಬಂದು ಹೆಚ್ಚಾಗಿ ಮಾಡಬೇಕು ಅವರು. ಯಾಕೆಂದರೆ ಯಾರು ಕೈ ಬಿಟ್ರೂ ಕುಟುಂಬ ಆಗಲಿ ಎಲ್ಲ ಆಗಲಿ ಕೊಲೆ ಮಾಡಿದ ಹೋದ ನನ್ನ ಮಾನ ಮರದಿ ಹೋಯ್ತು, ಯಾರು ಮಾಡಿಲ್ಲ ಎಲ್ಲರೂ ಮಾಡಿದ್ದಾರೆ, ಮಾಡಿದಿರೋರು ಯಾರೂ ಇಲ್ಲ. ಬೆಂಗಳೂರು ಸಿಟಿಲಿ ಹುಡುಕಿದ್ರೆ ತುಂಬ ಜನ ಇದ್ದಾರೆ. ಅದಕ್ಕಾಗಿ ಅವನ್ನ ಒಂದು ಟೈಮು ಒಂದು ಗಳಿಗೆ, ಇವಾಗ ಆ್ಯಕ್ಚುಲಿ ಯಾರೂ ಮಾಡಬೇಕು ಮರ್ಡರ್ ಮಾಡಬೇಕು ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಮಚ್ಚೆ ತೊಗೊಂಡೋಯ್ತಾರೆ, ಲಾಂಗ್ ಎತ್ಕೊಂಡೋಯ್ತಾರೆ, ಕದ್ರಿಸ್ತಾರೆ. ಅದನ್ನು ಟಿವಿಗಳೆಲ್ಲ ನೋಡ್ತಾ ಇದ್ದೆ ಅದನ್ನು. ಅದು ಏನು ಪ್ರಶ್ನೆ ಇಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ, ಏನೋ ಮಾಡೋಕ್ಕೋಗಿದ್ದಾರೆ ಅನ್ನಿಸ್ಬೇಕಾದ್ರೆ ಏನೋ ಆಗಿದೆ, ಯಾರು ಕಣ್ಣಿಂದ ನೋಡಿಲ್ಲ ಮಾಡಿಲ್ಲ, ಮಾಡಿದಾರ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟ್ರ್ಗಳು ಹೇಳಿದ್ದಾರೆ ಆಗಿದೆ, ಏಟು ಹಾಕಿದ್ದಾರೆ, ಓಕೆ ಕೋರ್ಟ್ ಇದೆ ಕಾನೂನು ಇದೆ. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇದ್ದಾಗ ದರ್ಶನ್ ಬೇಕು, ಬರ್ತಡೇ ಮಾಡಬೇಕು, ಮನೆ ಹತ್ರ ಹೋಗ್ಬೇಕು, ಅಣ್ಣ ಅನ್ನೋರು ಅಣ್ಣನ ಹತ್ರ ಹೋಗಿರೋ ಕೆಲಸ ಆಗುತ್ತೆ ಅನ್ನೋರು. ನಾನು ಅವ್ರ ಮನೆ ಹತ್ರನೇ ನಾನು ಡ್ರೈವಿಂಗ್ ಮಾಡ್ತೀನಿ, ನಾನು ನೋಡಿದ್ದೀನಿ ಸುಮಾರು ಸತಿ ಅವ್ರ ಮನೆ ಹತ್ರ ಆರ್ ನಗರದೆಲ್ಲ ತುಂಬ. ಆದರೆ ಇದ್ದಾಗ ಬರಲ್ಲ ಜನ, ಚೆನ್ನಾಗಿದ್ದಾಗ ಬರ್ತಾರೆ. ಈಗ ಅವ್ರು ಅರ್ಥ ಮಾಡ್ಕೊಬೇಕಿರೋದು ಏನಂತ ಹೇಳಿದ್ರೆ, ನೋಡ್ದ ನಾನು ಇದ್ದಾಗ ಬರ್ತಾ ಇದ್ರು, ಇವಾಗ ಯಾರು ಒಬ್ಬರು ಕೂಡ ಬರ್ತಾ ಇಲ್ವಲ್ಲ ಅಂತ ಅರ್ಥ ಮಾಡ್ಕೊಬೇಕು. ಈಗ ಅಲ್ಲಷ್ಟೇ ಬರ್ತದೆ, ಇವಾಗ ಈಚೆ ಬಂದ ಅಣ್ಣ ನಾನೇನು ಅಂದಿಲ್ಲ ಅಣ್ಣ ನಾನೇನು ಮಾತಾಡಿಲ್ಲ ಅಂತಾರೆ, ಅದನ್ನೆಲ್ಲ ಅವ್ರು ತಲೆಗೆ ಬಿಟ್ಟಾಕ್ಬೇಕು. ಏನು ಮಾತಾಡಬೇಕು ಅವರು, ಏನು ಮಾಡಬೇಕು ಅನ್ನೋದು ಏನಂದರೆ, ಮೊದಲನೇದಾಗಿ ಯಾರು ಏನು ಮಾಡ್ತಾ ಇದ್ದಾರೆ ನನಗೆ. ಸಾಮಾನ್ಯ ಮನುಷ್ಯ ನನಗೆ ಬೇಕು ದರ್ಶನ್ ಅಂತ ಹೇಳ್ತಾ ಇದ್ದಾನೆ, ಒಬ್ಬ ಸಾಮಾನ್ಯ ಮನುಷ್ಯ ನನಗೆ ದರ್ಶನ್ ಬೇಕು, ನಾನು ಪ್ರಾಣ ಕೊಡ್ತೀನಿ ದರ್ಶನ್ಗೆ ಅಂತ ಇದ್ದಾನೆ. ಆ ಅಭಿಮಾನ ಇಟ್ಕೊಂಡಿದ್ದಾನೆ, ಅವ್ರು ಒಳ್ಳೇದು ಮಾಡಿದ್ದಕ್ಕೇನೆ ಅಭಿಮಾನ ಇಟ್ಕೊಂಡಿರೋದು ಅವರು. ಪ್ರಪಂಚದಲ್ಲಿ ಯಾರನ್ನು ಕೆಟ್ಟವ್ರು ಅಂತ ನಾವು ಹೇಳೋದಕ್ಕೆ ನಾವು ದೇವರೇನಲ್ಲ, ಕೆಟ್ಟವರು ಒಳ್ಳೆಯವರು ಡಿಸೈಡ್ ಮಾಡೋದಕ್ಕೆ ಮೇಲೆ ಒಬ್ಬ ಇದೆ, ನಾವು ಡಿಸೈಡ್ ಮಾಡ್ತಾನೆ. ನಮಗೆ ಆ ಅಧಿಕಾರಗಳು ಇಲ್ಲ, ಅಧಿಕಾರ ಇಲ್ದಿರೋದಕ್ಕೆ ನಾವು ಅದನ್ನು ತಗೊಂಬಾರದು. ಅವ್ರವ್ರ ಅಭಿಮಾನಿಗಳು ಅವ್ರವ್ರಿಗೆ ಇದು ಮಾಡ್ತಾರೆ, ಯಾರ್ಯಾರ ಫ್ಯಾನ್ಸ್ ಅವ್ರವ್ರಿಗೆ ಇದು ಮಾಡ್ತಾರೆ ಅಷ್ಟೇ. ಅದರಿಂದ ಇವ್ರು ಕಿತ್ತಾಡೋದು ಅವ್ರು ಕಿತ್ತಾಡೋದು ಏನು ಪ್ರಯೋಜನ ಬರಲ್ಲ. ಇನ್ನು ಆ ಕೇಸ್ ಇನ್ನೂ ಜಾಸ್ತಿನೇ ಆಯ್ತಾ ಇರ್ತದೆ ಹೊರತು, ಎಲ್ಲ ಟಿ ವಿ ಚಾನಲಲ್ಲಿ ಹೊಡೆದಾಡಿದ್ರು ಕಿತ್ತಾಡಿದ್ರು ಆ ಥರ ಬರುತ್ತೆ ಹೊರತು ಒಳ್ಳೇದಾಯಿತು ಅಂತ ಬರಲ್ಲ. ಸಪೋರ್ಟ್ ಮಾಡಿ, ಬೇಕಾದರೆ ಹೋಗಿ ಇಂಟ್ರಿ ಹಾಕಿ, ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಇಂಟ್ರಿ ಹಾಕಿ, ಮಾತಾಡಿ ಅಣ್ಣ ನಾನು ಹಿಂಗೆ ಬಂದಿದ್ದೀನಿ ಈ ಥರ ಇದೆ ಅಣ್ಣ ಅಂತ ಮಾತಾಡಿ, ತೊಂದರೆ ಏನಿದೆ ಅದರಲ್ಲಿ. ಅದನ್ನೇ ಅಲ್ಲಿ ಜೈಲ್ ಹತ್ರ ಯಾರೂ ಬರಲ್ಲ, ಯಾಕಂದರೆ ನನ್ನ ಹೆಸರು ಬರುತ್ತಲ್ಲ ಈಚೆ, ನಾನು ಓದಿಗೆ ನೋಡೋದಕ್ಕೆ ಹೋಗಿದ್ದೆ, ಇಂಥವ್ರು ಬಂದಿದ್ರು ಅಂತ ಟಿ ವಿಲಿ ಹೆಡ್ಲೈನ್ಸಲ್ಲಿ ತೋರಿಸ್ತಾರಲ್ಲ. ಇಲ್ಲ ಅವ್ರು ಮಾಡೋ ಕೆಲಸಗಳಲ್ಲಾಗಲಿ ಅವ್ನ ಶೂಟಿಂಗ್ಗಳಲ್ಲಾಗಲಿ ಅವ್ರಿಗೆ ನನಗೆ ಪ್ರಾಬ್ಲಮ್ ಆಗ್ಬೋದು, ಅವನು ಪ್ರಾಬ್ಲಮ್ ಆಗ್ಬೋದು ಅಂತ ಅವ್ನು ಹೋಗಲ್ಲ. ಅದೊಂದು ಫ್ರೆಂಡ್ಶಿಪ್ಪು, ಅದೊಂದು ಸ್ವಾರ್ಥಿ, ಅದೆಲ್ಲ ಇಕ್ಕೊಂಡಿರ್ತಾರೆ. ಆದರೆ ನೋಡಿ, 10 ರೂಪಾಯಿ 100 ರೂಪಾಯಿ ದುಡಿಯೋರು, ನಾನು ಕೂಡ ಒಂದೊಂದು ಟೈಮಲ್ಲಿ ಪ್ರೀತಿಸ್ತೀನಿ, ಕರಿಯಾ ಫಿಲಮಿಂದ ನೋಡ್ತಾ ಇದ್ದೀನಿ ನಾನು ಕೂಡ. ಅಂದರೆ ಇವಾಗ ನಾನು ಫಿಲಮ್ಗಳು ಹೋಗೋದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ದೀವಿ. ಈಗ ಅವ್ರಿಗೆ ಯಾರು ಕೈ ಹಿಡಿತಾರೆ, ಜನಗಳೇ. ಇವಾಗ ಅವ್ನು ಮರ್ಡ್ರಾಗಿರೋನು ಒಬ್ಬ ಸಾವಿರಾರು ಮನುಷ್ಯನೇ, ಅವರು ಕೂಡ ಇವಾಗ ಆ ಥರ ಮಗ್ತಿಗಳು ಇವಾಗ ಕೈ ಹಿಡಿತಾರೆ. ಅದು ಯಾ ದೊಡ್ಡ ದುಡ್ಡಿರೋರು, ಹಣ ಇರೋರು, ಆಸ್ತಿ ಇರೋರು, ಎಂಪ್ಲಾಯೀಸ್ ಇರೋರು, MLA MP ಇವೆಲ್ಲ ಬಂದು ನಾನು ಬರ್ತೀನಪ್ಪ, ನಾನು ಮಾತಾಡ್ತೀನಿ ಲಾಯರ್ ಹತ್ರ, ನಾನು ಬಿಡಿಸ್ತೀನಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಬಂದಿಲ್ಲ. ಅವ್ರವ್ರ ಪೋಸ್ಟ್ಗಳಿಗೆ ಬೆಂಕಿ ಬೆಂಕಿ ಬೀಳುತ್ತೆ, ಅದಕ್ಕೆ ಬರ್ತಾ ಇಲ್ಲ ಅಲ್ವಾ. ಅದೇನೇ ಹೇಳೋದೇನಂತ ಹೇಳಿದ್ರೆ, ದಸನ್ ಸರ್ಗೆ
ಒಳಗಡೆ ಕೂತು ನಾವು ನಾನು ಕೂಡ ಜೈಲ್ಗೆ ಹೋಗಿ ಬಂದಿರೋದಕ್ಕೆ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಒಳಗಡೆ ಕುತ್ಕೊಂಡಾಗಲೇ ಗೊತ್ತಾಗೋದು ನಮಗೆ ಯಾರು ಅನ್ನ ಹಾಕ್ತಾರೆ, ಯಾರು ನಮ್ಮನ್ನು ಪೋಷಿಸ್ತಾರೆ ಅನ್ನೋದು. ಅಲ್ಲಿ ಕುತ್ಕೊಂಡು ಆಚೆ ಬಂದಮೇಲೆ ಇನ್ನು ಕೆಲವ್ರು ಹೇಳಿದ್ದಾರೆ, ಹಿರಿಕರು ಅಲ್ಲಿ ಇಲ್ಲಿಂದ ಹೋಗೋನ್ ಸೂಪರ್ ಸ್ಟಾರ್ ಆಗಿದ್ದಾರಂತೆ, ಬುದ್ಧಿ ತಿಳ್ಕೊಂಡು ಹೋಗಿರೋನ್ ಸೂಪರ್ ಸ್ಟಾರ್ ಆಗಿದ್ದಾನೆ, ಬುದ್ಧಿ ಇಲ್ದಿರೋನೇ ಈಚೆ ಕಡೆ ಹೊಡೆದಾಡೋದು, ಒಳಗಡೆ ಯಾರು ಹೊಡೆದಾಡಲ್ಲ, ಎಲ್ಲ ಅಣ್ಣದ ಬಿಡ್ತಾರೇ ಇರ್ತಾರೆ. ಅದು ನಮ್ಮ ಜನಗಳು ಏನು ತಿಳ್ಕೊಬೇಕು ಅಂದರೆ ದರ್ಶನ್ ಸರ್ಗೂ ಆಗಿದೆ, ಅವ್ರು ಬಂದು ಏನು ಡಿಸಿಷನ್ ಮಾಡ್ತಾರೆ ಅದು, ಇಲ್ಲ ಅವ್ರಿಗೆ ಅವ್ರ ಫ್ಯಾಮಿಲಿಗಳಿಗೆ ಏನು ಮಾಡಿಕೊಡ್ತಾರೆ ಏನು ಅಂತ ಯಾರಿಗಾನ ಗೊತ್ತಾ? ಇಲ್ಲ ಇವ್ರು ಮಾಡಿಕೊಡ್ತಾ, ಹೇಳೋರು ಯಾರನ್ನ ಮಾಡಿಕೊಡ್ತಾರಾ? ಯಾರು ಮಾಡಿಕೊಡಲ್ಲ. ಇಲ್ಲ ಒಂದು 5 ಕೋಟಿ ಕೊಡ್ರಪ್ಪ ಅಂದರೆ ಕೊಡ್ತಾರಾ? ಅದು ಅವ್ರು ಮಾಡ್ತಾರೆ. ಇವಾಗ ಅವ್ರ ಫ್ಯಾಮಿಲಿಗೆ ಅವ್ರ ಯಜಮಾನ್ರು ತಿರ್ಕೊಂಡಿರೋದಕ್ಕೆ ಏನೋ ತಪ್ಪಾಯ್ತು ಅಂತ ಅವ್ರ ಹತ್ರ ಕ್ಷಮಾಪಣೆ ಕೇಳ್ಬೋದು, ಏನೋ ಮಿಸ್ಸೀಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ, ನಾನು ಬೇಕು ಅಂತ ಮಾಡಲಿಲ್ಲ, ಏನೋ ಆಗಿದೆ, ನಾನು ಏನು ಮಾಡಬೇಕು ಅಂತ ಇಲ್ಲ, ಅವ್ರವ್ರ ರಾಜಿ ಆಗಿ ಏನೋ ಮಾಡ್ಬೋದು. ಅದು ಕಾನೂನಲ್ಲಿ ನಡೀತಾರದೇ ಅಂಥದ್ದೇ ಇದು ಇವಾಗ ನಡೀತಾರೋದು. ಇಲ್ಲಾಂದರೆ ಪಬ್ಲಿಸಿಟಿ ಮಾತಾಡೋರು ಯೂಸ್ ಮಾಡೋರು ಕಟ್ಕೊಡ್ಲಿ, ಅವ್ರಿಗೆ ಒಂದು 5 ಲಕ್ಷ ಕೊಡಲಿ, ತೊಗೊಳ್ಳಿ, ಇವಾಗ ತಕ್ಷಣಕ್ಕೆ ಇಟ್ಕೊಳ್ಳಿ, ಬಂದಮೇಲೆ ಮಾತಾಡೋಣ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಾವು ನಡೆಸ್ತೀವಿ ನಿಮ್ಮ ಕೇಸ್ನ ಅಂತ ಹೇಳಲಿ. ಇಕ್ಕಲಿ ಒಳ್ಳೆ ಒಳ್ಳೆ ಲಾಯರ್ಗಳನ್ನ ಇಕ್ಬಿಟ್ಟು ನಡೆಸಲಿ, ಆಪೋಸಿಟ್ ಲಾಯರ್ನ ಇಕ್ಕಿ, ಲಾಯರು ಇಕ್ಕಲ್ಲ ಇವರು ಇಕ್ಕಲ್ಲ ಸಪೋರ್ಟು ಮಾಡಲ್ಲ. ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದೇ ಒಂದು ತಿಳ್ಕೊಬೇಕು, ಮನುಷ್ಯ ಇದ್ದಾಗೆ ಎಲ್ಲರೂ ಬರೋದು, ಈಚೆ ಕಡೆ ಇದ್ದಾಗ 4 ಗೋಡೆ ಮಧ್ಯೆ ಕುತ್ಕೊಂಡ್ರೆ ಮಶಾಣಕ್ಕೆ ಹೋಗಿದೆ ಅಣ್ಣಂತರ, ಅದು ಮಶಾಣದಿಂದ ಸತ್ತಿರೋನ್ ಎದ್ದು ಬಂದ್ರೆ ಏನು ಮಾಡ್ತಾರೆ? ಅವಾಗ ಅವ್ನು ತಿಳ್ಕೊಂತಾನೆ ಯಾರು ಹೇಳ್ತಾ ಇದ್ರು, ಯಾರು ಹೇಳ್ತಾ ಇಲ್ಲ ನನಗೆ ಅಂತ. ಅವಾಗ ಎದ್ದು ನೋಡ್ತಾನೆ, ಅವ್ನು ಕಿವಿಯಿಂದ ಕೇಳಿಸ್ಕೊಂಡಿರ್ತಾನಲ್ಲ, ನೋಡಿರ್ತಾರಲ್ಲ, ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ಕೋಪ ಬೇಡ, ಇಷ್ಟು ಜನ ನನಗೆ ಹಿಂಗಂದ್ರಲ್ಲ, ಅವ್ರ ಮುಂದೆ ಇನ್ನೂ ನಾನು ಬೆಳಕು ತೋರಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಜಿದ್ದಾಗಿರುತ್ತೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್.